ಹೋದ ವಾರ ನಮ್ಮನ್ನು ರಕ್ಷಿಸಿದವನು ಯಾರು? ಯಾಕಂದ್ರೆ ನಮ್ಮ ರಕ್ಷಣೆಯ ಮೌಲ್ಯ ಗೊತ್ತಾದ್ರೆ ಮಾತ್ರನೇ ನಾವು ಯಾವ ರೀತಿ ಲೋಕದಲ್ಲಿ ಜೀವಿಸಬೇಕು ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ. ಸೊ ನಮ್ಮನ್ನು ರಕ್ಷಿಸಿದವನು ಯಾರು ಎಂಬುದರ ಕುರಿತಾಗಿ ಆ ಒಂದು ಪ್ರಾರಂಭದ ಒಂದು ಸಂದೇಶವನ್ನು ಕೊಟ್ಟೆ. ಕರ್ತನಾದ ಯೇಸುಕ್ರಿಸ್ತನು ಮನುಷ್ಯಾವತಾರ ತಳಿ ಬರುವುದಕ್ಕಿಂತ ಮುಂಚೆ ಯಾರಾಗಿದನು ಎಂಬುದರ ಬಗ್ಗೆ, ಆತನ ಮನುಷ್ಯತ್ವವನ್ನು ಇವತ್ತು ನಾವು ಧ್ಯಾನಿಸಲಿಕ್ಕೆ ಇದ್ದೇವೆ. ಅಂದ್ರೆ ಅದಕ್ಕಿಂತ ಮುಂಚೆ ಆತನು ಫ್ರೀ ಎಕ್ಸಿಸ್ಟಿಂಗ್, ಅದು ಕೂಡ ನಾವು ಇಲ್ಲಿ ಆತನು ಮನುಷ್ಯಾವತಾರ ತಾಳುವುದಕ್ಕಿಂತ ಮುಂಚೆ ಇದ್ದ ಸ್ಥಿತಿ, ಅದರ ಕುರಿತಾಗಿ ನಾವು ಧ್ಯಾನಿಸುತ್ತಾ ಬಂದವು. ಅದನ್ನು ನಾವು ನೋಡುವಾಗಲೇ ಅದರ ಗಂಭೀರತೆ ಅಂದ್ರೆ ಅದೆಷ್ಟು ಸೀರಿಯಸ್ ಆಗಿದೆ, ನಮ್ಮನ್ನು ರಕ್ಷಿಸುವುದಕ್ಕೆ ದೇವರು ಏನು ಮಾಡಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಮತ್ತು ಹಾಗೂ ನಮ್ಮ ರಕ್ಷಣೆಯನ್ನ ಮತ್ತು ಆ ರಕ್ಷಣೆಯ ಜೀವಿತವನ್ನ ನಾವು ಅದು ಹಗುರವಾಗಿ ತಗೊಳ್ಳುವುದಿಲ್ಲ, ಬಹಳ ಗಂಭೀರವಾಗಿ ನಾವು ಅದನ್ನು ಪರಿಗಣಿಸಿ ಈ ಲೋಕದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಆದ್ದರಿಂದಲೇ ಈ ಒಂದು ವಿಷಯವನ್ನು ನಾನು ಅದು ಹಾಕೊಂಡೆ. ಈಗ ಅಂಶಗಳ ಕುರಿತಾಗಿ ನಾನು ಒಂದ್ಸಾರಿ ಹೇಳಿದ್ದೇನೆ, ಮತ್ತೊಂದ್ಸಾರಿ ಎಲ್ಲರ ಒಂದು ತಿಳುವಳಿಕೆಗಾಗಿ ನಾನು ಹೇಳುತ್ತೇನೆ. ಈಗ ಮೊದಲನೇ ಅಂಶ, ಯಾರ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ ಅಥವಾ ಯಾರ ಮೂಲಕ ನಾವು ರಕ್ಷಣೆ ಹೊಂದಬಹುದು, ಅವರು ಯಾರು ಎಂಬುದರ ಕುರಿತಾಗಿಯೇ ಈಗ ಹೋದ ವಾರನೂ ಈ ವಾರನೂ ನಾವು ಚಿಂತಿಸಲಿಕ್ಕಿದ್ದೇವೆ. ಎರಡನೇದಾಗಿ, ಹೇಗೆ ರಕ್ಷಣೆ ಹೊಂದುವುದು? ರಕ್ಷಣೆ ಹೊಂದುವುದು ಅಂದ್ರೆ ಹೇಗೆ? ಇವತ್ತು ಅದು ಡೈಲ್ಯೂಟ್ ಮಾಡಿ ರಕ್ಷಣೆ ಹೊಂದುವುದಂದ್ರೆ ಸುಮ್ಮನೆ ಕೈ ಎತ್ತಿದ್ರೆ ಅಥವಾ ಒಂದೆರಡು ಮೂರು ವಾರ ಸಭೆಗೆ ಬಂದರೆ ಇನ್ನೂ ಅನೇಕ ಕಾರಣಗಳಿಂದ ರಕ್ಷಣೆ ಹೊಂದಿದ್ದೀನಿ ಎಂಬುದಾಗಿ ಹೇಳಿ ಆ ರಕ್ಷಣೆಯ ಒಂದು ಜೀವಿತ ಇಲ್ಲದ ಅನೇಕ ಕ್ರೈಸ್ತರೆನಿಸಿಕೊಳ್ಳುವವರು ಇದ್ದಾರೆ. ಇದು ಬಹಳ ದುಃಖದ ಶೋಚನೀಯವಾದ ಸಂಗತಿ. ಅದು ಆತ್ಮಗಳಿಗೆ ನಷ್ಟವಾಗಿದೆ, ಅವರಿಗೆ ನಷ್ಟವಾಗುತ್ತೆ. ಆದ್ದರಿಂದ ಹೇಗೆ ರಕ್ಷಣೆ ಹೊಂದುವುದು ಎಂಬುದರ ಕುರಿತಾಗಿ, ಮತ್ತು ರಕ್ಷಣೆ ಅಂದ್ರೆ ಏನು, ಆ ಒಂದು ಅಂಶ ಇದೆ. ನಾಲ್ಕನೇದಾಗಿ, ರಕ್ಷಣೆ ಹೊಂದಿದವರಲ್ಲಿ ಕಂಡು ಬರಬೇಕಾದ ಕೆಲವು ಅಂಶಗಳು, ಅದು ಅದಕ್ಕೆ ಉಪ ಅಂಶಗಳು ಉಂಟು. ಅದನ್ನ ದೇವರು ಸಹಾಯಿಸಿದರೆ, ದೇವರು ಚಿತ್ತವಾದರೆ ನಾವು ಅದನ್ನ ನೋಡ್ಲಿಕ್ಕಿದ್ದೇವೆ. ಈಗ ಹೋದ ವಾರ ನಾವು ನಿಲ್ಲಿಸಿದ್ದು ವಿಮೋಚನಾ ಕಾಂಡ 3:14 ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಂದ್ರೆ ದೇವರು ತನ್ನನ್ನು ತನ್ನ ನಾಮದ ಕುರಿತಾಗಿ ಹೇಳಿದ ನಂತರ ಆ ಪದವನ್ನ ಉಚ್ಚರಿಸಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ 8:58. ಈಗ ನಾನು ಅವತ್ತು ಯಹೂದ್ಯರ ಒಂದು ಪ್ರತಿಕ್ರಿಯೆ ಬಗ್ಗೆ ನಾನು ಹೇಳಿದೆ. ಅಲ್ಲಿ 8:16, 23, 24 ಕರ್ತನು ನಾನು ತಂದೆಯು ಒಂದು ಎಂಬ ರೀತಿಯಲ್ಲಿ ಅನೇಕ ಮಾತುಗಳನ್ನ ಹೇಳಿದಾಗ ಅವರು ಕೆರಳಲಿಲ್ಲ, ಕೋಪ ಬರಲಿಲ್ಲ, ಅವರು ಕಲ್ಲೆತ್ತಲಿಲ್ಲ. ಮತ್ತು ಅವರನ್ನ ನೀವು ಸೈತಾನನ ಮಕ್ಕಳು, ನಿಮ್ಮ ತಂದೆಯ ದುರಿಚ್ಛೆಗಳನ್ನ ನೀವು ಮಾಡ್ತಾ ಇದ್ದೀರಿ ಎಂಬುದಾಗಿ, ಪರೋಕ್ಷವಾಗಿ ನೀವು ಸೈತಾನನ ಮಕ್ಕಳು ಎಂಬುದಾಗಿ ಕರೆದಾಗಲೂ ಅವರಿಗೆ ಕೋಪ ಬರಲಿಲ್ಲ, ಅವರು ಕಲ್ಲೆತ್ತಲಿಲ್ಲ. ಆದ್ರೆ ಯಾವಾಗ ಕಲ್ಲೆತ್ತಿದ್ರು ಅಂದ್ರೆ 8:58 ಕರ್ತನು ಹೇಳಿದಾಗ ಅವರು ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲೆತ್ತಿದ್ರು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. ಗ್ರೀಕ್ ಭಾಷೆಯಲ್ಲಿ ಈಗೋ ಏಮಿ ಎಂಬುದಾಗಿ ಬರೆದಿದ್ರು, ಮೂಲ ಭಾಷೆಯಲ್ಲಿ ಹೇಳಿದಾಗ ಅವರು ಮೋಶೆಯ ಪುಸ್ತಕವನ್ನು ಓದಿರುವುದರಿಂದ ಅವ್ರಿಗೆ ಅರ್ಥವಾಯಿತು, ಅದನ್ನೇ ಆತನು ಉಚ್ಚರಿಸಿದನು ಎಂಬುದಾಗಿ. ಅವರ ದೃಷ್ಟಿಯಲ್ಲಿ ಅದು ದೇವದೂಷಣೆಯಾಗಿತ್ತು. ಬೇರೆ ಯಾರಾದರೂ ಹೇಳಿದ್ರೆ ಅದು ದೇವದೂಷಣೆಯೇ, ಆದ್ರೆ ಅದನ್ನು ಹೇಳಿದವನು ವಿಮೋಚನಾ ಕಾಂಡದಲ್ಲಿ ಹೇಳಿದ ಅದೇ ದೇವರೇ ಮನುಷ್ಯ ರೂಪವನ್ನು ತಾಳಿ ಆ ಯಹೂದ್ಯರಿಗೆ ಹೇಳಿದ್ದು ಎಂಬುದನ್ನ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ. ಈಗ ಆ ರೀತಿ ಕರ್ತನು ಅಲ್ಲಿ ಹೇಳಲಿಲ್ಲ, ಧರ್ಮಶಾಸ್ತ್ರದಲ್ಲಿ ಈ ತರ ಬರ್ದಿದೆಯಲ್ಲ, ಅಲ್ಲಿ ಬರ್ದದನ್ನ ನಾನು ಇಲ್ಲಿ ಹೇಳ್ತೇನೆ, ಆತರಲ್ಲ ಹೇಳಿಲ್ಲ, ಅದನ್ನೇ ಆತನು ಉಚ್ಚರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಆ ಒಂದು ಪದ ಪ್ರಯೋಗ, ಆತನ ಆ ಪದ ಬಳಿಕೆ, ಅದನ್ನ ಯಾವ ವ್ಯಾಕರಣವು ವ್ಯಾಕರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಆ ರೀತಿ ಇದೆ, ಅದು ಪೂರ್ವಕಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲ ಎಲ್ಲ ಸೇರಿರುವುದು, ಆದ್ದರಿಂದ ಅದನ್ನ ವ್ಯಾಕರಣೆ ಮಾಡಲಿಕ್ಕೆ ಕೂಡ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆ ಹೆಸರಿನ ಅರ್ಥದಲ್ಲಿ ನಾವು ನೋಡುವಾಗ ಈ ರೀತಿ ಇದೆ, ಅದನ್ನು ವಿವರಿಸಲಿಕ್ಕೆ ನಾವು ಯಾರು ಯೋಗ್ಯರಲ್ಲಾದ್ರೂ ಕೂಡ ಸ್ವಲ್ಪ ತಿಳಿದುಕೊಳ್ಳುವುದಕ್ಕಾಗಿ ಸೆಲ್ಫ್ ಎಕ್ಸಿಸ್ಟೆಂಟ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲೂ ತನ್ನಿಂದ ತಾನಿರುವ ಎಂಬ ಅರ್ಥ. ಅಂದ್ರೆ ಬೇರೆ ಯಾರ ಒಂದು ಸಹಾಯವೂ ಇಲ್ಲದೆ ಇರುವಂತಹ ದೇವರು. ಮತ್ತೊಂದು ಸೆಲ್ಫ್ ಸಫಿಷಿಯಂಟ್, ಅಂದ್ರೆ ಸ್ವಯಂಪೂರ್ಣನು, ಯಾರು ಆತನಿಗೆ ಸಹಾಯ ಮಾಡಬೇಕಾಗಿಲ್ಲ. ಅಪ್ಪಸಲಕೃತಲು 17 ಪೌಲ ಹೇಳ್ತಾನೆ, ನಮಗೆ ಶ್ವಾಸ, ಜೀವಶ್ವಾಸ ಎಲ್ಲವನ್ನು ಕೊಟ್ಟ ಆತನು ಮನುಷ್ಯನ ಕೈಯಿಂದ ಸೇವೆ ಮಾಡಿಕೊಳ್ಳುವವನಲ್ಲ. ಆತನನ್ನು ಮಲಗಿಸೋದು ಬೇಡ, ಆತನನ್ನು ಸ್ನಾನ ಮಾಡಿಸೋದು ಬೇಡ, ಆತನಿಗೆ ವಸ್ತ್ರ ತೊಡಿಸುವುದು ಬೇಡ,
ಆತನ ಬೆಳಗ್ಗೆ ಎಬ್ಬಿಸೋದು ಬೇಡ, ರಾತ್ರಿ ಮಲಗಿಸೋದು ಬೇಡ. ಮನುಷ್ಯನ ಸಹಾಯ ಆತನಿಗೆ ಬೇಕಾಗಿಲ್ಲ. ಅದೇ ಅದರ ಅರ್ಥ. ತನ್ನಿಂದ ತಾನಿರುವನು ಮತ್ತು ಸ್ವಯಂಪೂರ್ಣನು ಎಂಬುದಾಗಿ ನಾವು ನೋಡುತ್ತೇವೆ. ಇದು ನಾವು ಆತನ ಆ ಒಂದು ದೈವತ್ವದ ಬಗ್ಗೆ ನಾವು ನೋಡಿದ್ವಿ. ಈಗ ಆತನ ಮನುಷ್ಯತ್ವದ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ. ಮನುಷ್ಯತ್ವ ಇದು ಎರಡು ಸೇರಿಯೇ ದೇವರು ಆತನೇ ನಮ್ಮನ್ನು ರಚಿಸಿದ್ದು. ಈಗ ಈ ಒಂದು ಯೇಸುಕ್ರಿಸ್ತನ ಮನುಷ್ಯತ್ವ ಮೊದಲನೇ ಶತಮಾನದಲ್ಲೇ ಅದು ಪ್ರಶ್ನೆಗೆ ಒಳಗಾಗಿತ್ತು. ಇವತ್ತು ಸಹ ಅನೇಕರು ಅದನ್ನು ನಂಬೋದಿಲ್ಲ. ವಿಪರ್ಯಾಸ ಅಂದ್ರೆ ಮಾನವ ದೇವರನ್ನ ನಂಬುವವರು ಮಾನವ ದೇವರು. ಮಾನವ ದೇವರುಗಳು ಬಹಳಷ್ಟು ಜನ ಇದ್ದಾರೆ, ನಮ್ಮ ದೇಶದಲ್ಲಿ ಇದ್ದಾರೆ, ಹೊರಗಡೆಯೂ ಇದ್ದಾರೆ. ಮಾನವ ದೇವರುಗಳು ಇಂಗ್ಲಿಷ್ ನಲ್ಲಿ ಗಾಡ್ ಮ್ಯಾನ್ ಅಂತ ಹೇಳ್ತಾರೆ. ಅವರುಗಳನ್ನ ನಂಬ್ತಾರೆ, ಅವರುಗಳನ್ನ ಹಿಂಬಾಲಿಸುತ್ತಾರೆ, ಅವರುಗಳ ಅನುಯಾಯಿಗಳಾಗ್ತಾರೆ. ದೇರ ಸತ್ಯ ಸೌಧ ಎಂಬುದಾಗಿ ಒಬ್ಬ ಉತ್ತರ ಭಾರತದಲ್ಲಿ ಒಬ್ಬ ಸರ್ದಾರ್ಜಿ, ಅವನಿಗೆ 8 ಕೋಟಿ ಅನುಯಾಯಿಗಳಿತ್ತು. 8 ಕೋಟಿ ಅನುಯಾಯಿಗಳಿತ್ತು. ಅವನೀಗ ಜೈಲಲ್ಲಿ ಇದ್ದಾನೆ. ಅಂಥ ದೇವ ಮಾನವರನ್ನ ಅನೇಕರು ನಂಬ್ತಾರೆ, ಹಿಂಬಾಲಿಸ್ತಾರೆ. ಆದರೆ ದೇವರು ಮನುಷ್ಯನಾಗಿ ಬಂದದನ್ನ ನಂಬಲಿಕ್ಕೆ ಅನೇಕರಿಗೆ ಆಗ್ತಾ ಇಲ್ಲ. ಈ ವ್ಯತ್ಯಾಸ ನೋಡ್ಬೇಕು ಪ್ರಿಯರೇ. ಈಗಲೂ ಅನೇಕ ದೇವ ಮಾನವರುಗಳಿದ್ದಾರೆ ನಮ್ಮ ದೇಶದಲ್ಲಿ. ಕೆಲವರು ಜೈಲಲ್ಲಿ ಇದ್ದಾರೆ, ಆದ್ರೆ ಅವರ ಹಿಂದೆ ಹೋಗುವುದಕ್ಕೆ ಲಕ್ಷಾಂತರ ಜನ ಇದ್ದಾರೆ. ಆದರೆ ದೇವರು ನಿಜವಾಗಿ ಮಾನವನಾಗಿ ಬಂದ ಆತನನ್ನ ನಂಬಲಿಕ್ಕೆ, ಅದನ್ನು ಅಂಗೀಕರಿಸಲಿಕ್ಕೆ, ಆತನನ್ನು ಹಿಂಬಾಲಿಸಲಿಕ್ಕೆ ಯಾರು ಜಾಸ್ತಿ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಈಗ ಮೊದಲನೇ ಶತಮಾನದಲ್ಲೇ ಯೇಸು ಕ್ರಿಸ್ತನ ದೈವತ್ವವು ಅದು ಪ್ರಶ್ನೆಗೆ ಒಳಗಾಗಿತ್ತು. ಈಗ 1 ಯೋಹಾನನ ಪತ್ರಿಕೆ 1:1-3 ನಾವು ಓದಿ ನೋಡೋಣ. 1 John 1:1-3 ಯೋಹಾನನು ಯಾಕೆ ಅದನ್ನು ಆ ತರ ಬರೆದನು ಎಂಬುದಾಗಿ ನಾವು ನೋಡೋಣ. ಯಾರಾದ್ರೂ ಓದಿ ಸಹಾಯ ಮಾಡ್ಲಿಕ್ಕೆ ಆಗತ್ತಾ? ಓಕೆ ಬರ. ಎಷ್ಟು ಬರ ಅಧ್ಯಾಯ? 1 ಯೋಹಾನ 1:1-3 ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವ ವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು. ಸಾಕು, 1-2 ಸಾಕು, ಯಾಕಂದ್ರೆ ಸಮಯದ ಅಭಾವದಿಂದ ನಾನು ಅದನ್ನ. ಈಗ ಈ ವಾಕ್ಯದಲ್ಲಿ ಯೋಹಾನನು ಹೇಳುವುದನ್ನು ನೋಡ್ರಿ. ಇಲ್ಲಿ ಇದರಲ್ಲಿ ಆತನ ದೈವತ್ವ ಮನುಷ್ಯತ್ವ ಎರಡು ನೋಡ್ಬೋದು. ನಾವು ನಿಮಗೆ ಪ್ರಸಿದ್ಧಿ ಪಡಿಸುವ ಜೀವ ವಾಕ್ಯವು ಆದಿಯಿಂದ ಇದ್ದದ್ದು. ಯೋಹಾನ 1:1 ಇಲ್ಲಿ ಉಲ್ಲೇಖನ ಮಾಡ್ತಾ ಇದ್ದಾನೆ. ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರ ಕೇಳಿ. ಕೇವಲ ವಾಕ್ಯವಾಗಿದ್ದ ಆ ದೇವರನ್ನ ಕಿವಿಯಾರ ಕೇಳಬೇಕಂದ್ರೆ ಅದು ಮನುಷ್ಯನಾಗಿ ಬಂದ ಕರ್ತನಾದ ಯೇಸು ಕ್ರಿಸ್ತನು ಆಡಿದಂತಹ ಮಾತು. ಲೋಗೋಸ್, ಲೋಗೋಸ್ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಹೇಳ್ತಾರೆ, ಲೋಗೋಸ್. ಆ ವಾಕ್ಯವೆಂಬವನು ನರವದಾರತಿ ಬಂದಾಗ ಆತನು ಹೇಳಿದಂತ ಮಾತು ಏನದು? ನಾವು ಅದನ್ನ ಕಿವಿಯಾರ ಕೇಳಿ. ಇದು ಕಟ್ಟುಕತೆಯಲ್ಲ, ಅಜ್ಜಿ ಕಥೆಯಲ್ಲ ಎಂಬುದಾಗಿ ಅವನು ಹೇಳ್ತಿದ್ದಾನೆ. ಕಿವಿಯಾರ ಕೇಳಿ, ವಾಕ್ಯವನ್ನು ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ. ನೋಡಿ, ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ. ಕಂಡು ನೋಡಿ ಅಂದ್ರೆ ದೂರದಿಂದಲೂ ನಾವು ಕಂಡೆವು, ಹತ್ತಿರ ಹೋಗಿ ನಾವು ನೋಡಿದ್ದೇವೆ. ದೂರದಿಂದ ಕಂಡಿದ್ದೇವೆ, ಹತ್ತಿರ ಹೋಗಿ. ಇದೊಂದು ಭ್ರಮೆಯಲ್ಲ, ಇದೊಂದು ಕನಸಲ್ಲ, ಇದು ನಿಜವಾಗಿ ನಾವು ಕಣ್ಣಿಂದ ಕಂಡಿದ್ದೇವೆ ಮತ್ತು ಮುಟ್ಟಿ ನೋಡಿದ್ದೇವೆ. ಕಿವಿಯಾರ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ವಾಕ್ಯವನ್ನು ಕೈಯಿಂದ ಮುಟ್ಟಲಿಕ್ಕೆ ಸಾಧ್ಯವೋ? ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದ ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು
ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ ಸೋ ನಮ್ಮ ದೇವರು ಆದಿಯಲ್ಲಿ ವಾಕ್ಯವಾಗಿದ್ದ ದೇವರು ಇಲ್ಲಿ ನರವದಾರ ಎತ್ತಿ ಬಂದದನ್ನ ನೋಡುತ್ತೇವೆ ಇನ್ನೊಂದು ಆ ಕಾಲದಲ್ಲಿ ಎಷ್ಟು ಸಮಸ್ಯೆ ಆಗಿತ್ತು ಎಂಬುದನ್ನ ನಾವು ನೋಡುತ್ತೇವೆ ಪ್ರಿಯರೇ ಎರಡನೇ ಯೋಹಾನನ ಪತ್ರಿಕೆ 7 ರಿಂದ 11 ಎರಡನೇ ಯೋಹಾನನ ಪತ್ರಿಕೆ 7 ರಿಂದ 11 ಸೆಕೆಂಡ್ ಜಾನ್ 7 ಟು 11 ಎರಡನೇ ಯೋಹಾನನ ಪತ್ರಿಕೆ 7 ರಿಂದ 11 ಮನುಷ್ಯನಾಗಿ ಬಂದಿರುವ ಯೇಸು ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ ಯೇಸುವನ್ನು ಒಪ್ಪದವನು ಮೋಸಗಾರರು ಕ್ರಿಸ್ತ ವಿರೋಧಿಯಾಗಿದ್ದಾನೆ ನಾವು ಪ್ರಯಾಸ ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯು ಮತ್ತು ಮಗನ ಅನ್ಯೋನ್ಯತೆ ಉಂಟು ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ ಅವನಿಗೆ ಶುಭ ಆಗಲಿ ಎಂದು ಹೇಳಬೇಡಿರಿ ಅವನಿಗೆ ಶುಭ ಆಗಲಿ ಎಂದು ಹೇಳುವವನು ಅವನ ದುಷ್ಕೃತ್ಯದಲ್ಲಿ ಪಾಲುಗಾರನಾಗುತ್ತಾನೆ ನೋಡಿದ್ರೆ ನೋಡಿದ್ರೆ ಪ್ರೇರೆ ಮೊದಲನೇ ಶತಮಾನದಲ್ಲಿ ಬರೆದಿರತಕ್ಕಂಥ ಕಾರ್ಯ ಇತ್ತು ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಕ್ರಿಸ್ತು ವಿರೋಧಿ ಅಂದ್ರೆ ಮುಂದೆ ಒಂದು ಕ್ರಿಸ್ತು ವಿರೋಧಿ ಬರ್ಲಿಕ್ಕಿದೆ ಕ್ರಿಸ್ತನ ಮನುಷ್ಯತ್ವವನ್ನು ವಿರೋಧಿಸುವವನು ಕ್ರಿಸ್ತನ ದೈವತ್ವವನ್ನು ವಿರೋಧಿಸುವವನು ಆಂಡೈ ಕ್ರೈಸ್ಟ್ ಅಂದ್ರೆ ಕ್ರಿಸ್ತು ವಿರೋಧಿಯಾಗಿದ್ದಾನೆ ಆಂಡೈ ಕ್ರೈಸ್ಟ್ ಕ್ರಿಸ್ತು ವಿರೋಧಿಯಾಗಿದ್ದಾನೆ ಈಗ ಮೊದಲನೇ ಶತಮಾನದಲ್ಲೇ ಈ ಸಮಸ್ಯೆಗಳು ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ದ ಫಸ್ಟ್ ಸೆಂಚುರಿ ಇಟ್ಸೆಲ್ಫ್ ದಿಸ್ ಪ್ರಾಬ್ಲಮ್ ಅರೈಸ್ಡ್ ಅದಕ್ಕೆ ಹೇಳ್ತಾ ಇರೋದು ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನು ಆತನನ್ನು ಒಪ್ಪದಿರುವವರು ಅನೇಕರಿದ್ದಾರೆ ಅಂತವರು ಈಗ ನಮ್ಮ ಮನೆಗೆ ಬರೋದಾದರೆ ಅವರನ್ನು ಮನೆಯೊಳಗೆ ಸೇರಿಸಬಾರದು ಎಂಬುದಾಗಿ ನೋಡಿ ಈ ತರ ಗುಂಪುಗಳು ಈಗಲೂ ಇದೆ ಯಹೋವಾ ಸಾಕ್ಷಿಗಳು ಎಂಬುದಾಗಿ ಹೇಳ್ಕೊಳ್ಳುವಂತಹ ಆ ಕಲ್ಟ್ ಅಂದ್ರೆ ಪಾಷಾಂಡ ಭೂದೇಶವನ್ನು ಮಾಡುವಂತಹ ಆ ಒಂದು ಜನ ಯೇಸು ಕ್ರಿಸ್ತನ ದೈವತ್ವವನ್ನು ಅಂಗೀಕರಿಸುವುದಿಲ್ಲ ಅಂದ್ರೆ ದೇವರು ಮನುಷ್ಯನಾಗಿ ಬಂದದನ್ನು ಅಂಗೀಕರಿಸುವುದಿಲ್ಲ ಅಂತಹವರನ್ನ ನಾವು ಮನೆಯೊಳಗೆ ಸೇರಿಸಬಾರದು ಎಂಬುದಾಗಿ ಹೇಳ್ತಿದ್ದಾನೆ ಇದು ಬಹಳ ಪ್ರಾಮುಖ್ಯವಾದದ್ದು ದೇವರು ಮನುಷ್ಯನಾಗಿ ಬಂದದ್ದು ಯೇಸು ಕ್ರಿಸ್ತನ ದೈವತ್ವ ಇನ್ನು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1:15 ಅಲ್ಲಿ ಪೌಲನು ಹೇಳ್ತಿದ್ದಾನೆ ಇದು ಇಷ್ಟು ಯೋಹಾನನು ಹೇಳಿದಂತ ಮಾತು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಯೋಹಾನ 1:15 ಕೊಲೊಸ್ಸದವರಿಗೆ 1:15 ನಾನು ಓದ್ತೇನೆ ಓದಿ ಬರ್ದ ಓದಿ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಭೂಪರಲೋಕಗಳಲ್ಲಿರುವ ಸಾಕು ಬರ್ದ ಸಾಕು ಅದೃಶ್ಯನಾದ ದೇವರ ಪ್ರತಿರೂಪ ಇದು ಕೊಲೊಸ್ಸೆ ಸಭೆಯಲ್ಲಿ ಇತ್ತು ನೋಸ್ಟಿಸಂ ಎಂಬುದಾಗಿ ಒಂದು ಜನ ಅದೊಂದು ಉಪದೇಶ ಅವರ ಒಂದು ವಾದ ಏನಾಗಿತ್ತು ಅಂದ್ರೆ ಲೋಕದಲ್ಲಿರುವ ಎಲ್ಲಾ ಪದಾರ್ಥಗಳು ಕೆಟ್ಟದಾಗಿದೆ ಅದು ಹೀನವಾಗಿದೆ ಆದ್ದರಿಂದ ದೇವರು ಮನುಷ್ಯನಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಒಂದು ಬೋಧನೆ ಅನೇಕ ಜನರು ಈಗಲೂ ಸಹ ಪಾಪ ಇರುವುದು ಮನುಷ್ಯನ ಶರೀರದಲ್ಲಿ ಎಂಬುದಾಗಿ ಭಾವಿಸುತ್ತಾರೆ ಈಗ ನಮ್ಮ ದೇಶದಲ್ಲೂ ಅನೇಕರು ತಮ್ಮ ದೇಹವನ್ನ ದಂಡಿಸುವುದನ್ನ ನಾವು ನೋಡ್ತೇವೆ ಅಲ್ಲಿ ಇಲ್ಲಿ ಕೊಕ್ಕಿ ಹಾಕಿ ಎಳೆಯೋದು ಶೂಲವನ್ನು ಚುಚ್ಚುವುದು ಬೆಂಕಿಯಲ್ಲಿ ನಡೆಯೋದು ಉರುಳೋದು ಇದೆಲ್ಲ ಶರೀರಕ್ಕೆ ಕೊಡುವ ದಂಡನೆ ಅಂದ್ರೆ ಬರೀ ಕಾಲಲ್ಲಿ ನಡೆಯೋದು ಪಾದಯಾತ್ರೆ ಹೋಗುವುದು ಬೆಟ್ಟಗಳನ್ನು ಹತ್ತುವುದು ಇದೆಲ್ಲ ಯಾಕೆ ಮಾಡ್ತಾರೆ ಶರೀರವನ್ನ ದಂಡಿಸಿದರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಶರೀರ ಅದು ಒಳ್ಳೇದಲ್ಲ ಈ ಲೋಕದಲ್ಲಿ ಇರುವುದು ಒಳ್ಳೇದಲ್ಲ ಆದ್ದರಿಂದ ದೇವರು ಮನುಷ್ಯನಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಒಂದು ವಾದ ಆದ್ರೆ ನಮ್ಗೊತ್ತು ಪಾಪ ಎಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಗೊತ್ತಿದೆ ಪಾಪ ಇರೋದು ಹೃದಯದಲ್ಲಿ ಶರೀರದಲ್ಲಿ ಅಲ್ಲ ಆದ್ರೆ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ ಅದೃಶ್ಯನಾದ ದೇವರ ಪ್ರತಿರೂಪ
ಅದರ್ಶನ ದೇವರ ಪ್ರತಿರೂಪ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. ಈಗ ಪ್ರಿಯರೇ, ನಾವು ತಿಳಿದುಕೊಳ್ಳಬೇಕಾದ ಸಂಗತಿ, ಯಾಕೆ ಮನುಷ್ಯನಿಗೆ ನಂಬಕ್ಕಾಗ್ತಾ ಇಲ್ಲ ಅಂದ್ರೆ, ದೇವರು ಇಂಥ ಮಹಾದೇವರು, ಇಂಥ ದೊಡ್ಡ ದೇವರು, ಇಂಥ ಶ್ರೇಷ್ಠನಾದ ದೇವರು ಕೇವಲ ಒಂದು ಮನುಷ್ಯನಾಗಿ ಬರಲಿಕ್ಕೆ ಹೇಗೆ ಸಾಧ್ಯ? ಮನುಷ್ಯರು ದೇವರು ಅಂತ ಹೇಳುವುದು ಬಹಳ ಸುಲಭ, ಆದರೆ ದೇವರು ಮನುಷ್ಯನಾಗಿ ಬರುವುದು ಹೇಗೆ ಸುಲಭ? ಅದು ಹೇಗೆ ಸಾಧ್ಯ? ಈಗ ನಾವು ನೋಡ್ತೇವೆ ಈ ಮಹಾದೇವರು, ಈ ದೇವರ ಕುರಿತಾಗಿ ಒಂದು ಅರಸರ ಪುಸ್ತಕ 8:27 ನೋಡೋಣ. ಒಂದು ಅರಸರ ಪುಸ್ತಕ 8:27 1 Kings 8:27. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ನಿವಾಸಕ್ಕೆ ಸಾಲವು. ಈಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು? ಆದರೂ ನನ್ನ ದೇವರೇ ಯಹೋವನೇ, ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು. ಸಲೋಮನನು ದೇವಾಲಯ ಪ್ರತಿಷ್ಠೆ ಮಾಡುವಾಗ ಹೇಳಿದಂತ ಮಾತು ಇದು. ಸಲೋಮನು ದೇವಾಲಯ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ಹೇಳಿದಂತಹ ಮಾತು ಇದು. ಏನಿದು? ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು, ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದಿತ್ತು? ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಪ್ರೇರಿತರ ಗೌರವವನ್ನು ನಾವು ತಿಳಿದುಕೊಳ್ಳಬೇಕು. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಈ ದೇವರು ಮರಿಯಳು, ಕನ್ಯೆಯಾದ ಮರಿಯಳ ಆ ಗರ್ಭಾಶಯದಲ್ಲಿ ಒಂದು ಭ್ರೂಣವಾಗಿ 9 ತಿಂಗಳ ಕಾಲ ತನ್ನನ್ನು ತಾನೇ ತಗ್ಗಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಈ ಮಹಾದೇವರು, ಮಹೋನ್ನತನಾದ ದೇವರು ಮರಿಯಳ ಗರ್ಭಾಶಯದಲ್ಲಿ 9 ತಿಂಗಳ ಕಾಲ ತನ್ನನ್ನು ತಾನೇ ತಗ್ಗಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಇದು ಮನುಷ್ಯ ಮಾತ್ರದವರಿಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟವಾದ ಸಂಗತಿ, ಆದರೆ ದೇವರಾತ್ಮನ ಸಹಾಯದಿಂದ ನಾವು ಇದನ್ನ ತಿಳಿದುಕೊಳ್ಳಬಹುದಾಗಿದೆ. ಅನೇಕರು ಕೇಳುವ ಒಂದು ಪ್ರಶ್ನೆ ಈಗಲೂ ಕೂಡ, ದೇವರಿಗೆ ಹೇಗೆ ಮಗನು ಉಂಡಾದನು, ದೇವರಿಗೆ ಹೇಗೆ ಮಗನು ಉಂಡಾದನು ಎಂಬುದಾಗಿ ಕೆಲವು ಧರ್ಮದವರು ಈಗಲೂ ನಾವು ಕೇಳುವಂತ ಪ್ರಶ್ನೆ. ಇದನ್ನ ನಾನು ಹೋದ್ಸಾರಿನೂ ಹೇಳಿದೆ, ಅವರ ಪುಸ್ತಕದಲ್ಲಿ ಏನು ಬರೆದಿದೆ ಎಂಬುದಾಗಿ. ಈಗ ದೇವರ ಮಗನು ಎಂಬುದಾಗಿ ಹೇಳುವಾಗ ಅವರು ಮನುಷ್ಯ ಮಕ್ಕಳ ಹಾಗೆ ಗಂಡ ಹೆಂಡತಿಗೆ ಹುಟ್ಟುವ ಒಬ್ಬ ಮಗನು ಆ ರೀತಿಯಲ್ಲಿ ನೋಡ್ತಾರೆ. ಆದರೆ ಒಂದೆರಡು ಸಂಗತಿಗಳನ್ನ ನಾನು ಹೇಳ್ತೇನೆ, ನಿಧಾನವಾಗಿ ನಾನು ಹೇಳ್ತೇನೆ. ನಮ್ಮ ಗಾಂಧಿಯನ್ನ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಎಂಬುದಾಗಿ ಹೇಳ್ತಾರೆ. ಈ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯನ್ನ ಅವರು ಮತ್ತೊಂದು ಹೆಸರಲ್ಲಿ ನಾವು ಕರಿತೇವೆ, ರಾಷ್ಟ್ರ ಪಿದ ಎಂಬುದಾಗಿ ಕರೀತಾರೆ. ಅಂದ್ರೆ ರಾಷ್ಟ್ರಕ್ಕೆ ಆತನು ತಂದೆ, ಪಿದ. ಈಗ ಮಹಾತ್ಮ ಗಾಂಧಿ ಭಾರತ ರಾಷ್ಟ್ರವನ್ನ ಹೆತ್ತನ, ಅದಕ್ಕೆ ಜನ್ಮ ಕೊಟ್ಟನ? ಇಲ್ಲ. ಅಂದ್ರೆ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುವ ಆ ಒಂದು ಹೋರಾಟದಲ್ಲಿ ಅದನ್ನು ಸಕ್ರಿಯವಾಗಿ ನೇತೃತ್ವವನ್ನು ವಹಿಸಿ ನಮಗೆ ಸ್ವಾತಂತ್ರ್ಯವನ್ನು ತಕ್ಕೊಟ್ಟ ಒಬ್ಬ ನಾಯಕರಾಗಿರುವುದರಿಂದ ಆತನನ್ನು ರಾಷ್ಟ್ರದ ಪಿತಾ ಎಂಬುದಾಗಿ ಕರಿತೀವಿ. ಈಗ ನಾವು ಕೇಳಬೇಕು, ಮಹಾತ್ಮ ಗಾಂಧಿ ಒಂದು ರಾಷ್ಟ್ರವನ್ನು ಹೆತ್ತಲಿಕ್ಕೆ ಸಾಧ್ಯನಾ? ಹಾಗೆಯೇ ವಿನ್ಸನ್ ಮಂಡೇಲಾ, ಇವರು ಸೌತ್ ಆಫ್ರಿಕಾದ ರಾಷ್ಟ್ರಪಿತ ಎಂಬುದಾಗಿ ಕರೀತಾರೆ. ನಾವು ಹೇಳ್ತೀವಿ ಭಾರತ ದೇಶ ನನ್ನ ಮಾತೃ ರಾಷ್ಟ್ರ, ಮಾತೃ ರಾಜ್ಯ, ತಾಯ್ನಾಡು ಎಂಬುದಾಗಿ ನಾವು ಹೇಳ್ತೇವೆ. ಈ ಭೂಮಿ ನನ್ನನ್ನು ಎತ್ತಿತ್ತ, ಪ್ರಸವ ಮಾಡಿತ್ತ, ಎತ್ತಿತ್ತ? ಸೊ ಇದು ಒಂದು ಹೊದುವಾದ ಮಾತಿದು. ಅಂದರೆ ದೇವರು ಮಗನಾದನು ಹೇಗೆ ಎಂಬುದಾಗಿ ಅನೇಕರು ನಂಬಲಿಕ್ಕೆ ತಯಾರಿಲ್ಲ. ಅನೇಕರು ಕೇಳುವ ಪ್ರಶ್ನೆ, ಒಬ್ಬರೇ ದೇವರಿದ್ದಾನೆ, ದೇವರಿಗೆ ಹೇಗೆ ಮಗನು ಸಾಧ್ಯ, ದೇವರಿಗೆ ಹೇಗೆ ಮಗನು ಉಂಡಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಅನೇಕರು ಕೇಳ್ತಾರೆ.
ಆದ್ರೆ ಈ ವಾಕ್ಯದಿಂದ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಯಾರ ಮಕ್ಕಳು? ನಾವು ಆದಾಮನ ಮಕ್ಕಳು. ನಾವು ಆದಾಮನ ಮಕ್ಕಳು, ಅದೇ ಆದಾಮನ ಮಗನ ಮಕ್ಕಳಾದವು ನಾವು. ಈಗ ರೋಮಾಪುರದವರಿಗೆ 5:12 ಓದಿ ಪ್ಲೀಸ್. ರೋಮನ್ಸ್ 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲಾರು ಪಾಪ ಮಾಡಿದ್ರಿಂದ ಮರಣವು ಹೀಗೆ ಎಲ್ಲಾರಲ್ಲಿಯೂ ವ್ಯಾಪಿಸಿತು. ಓಕೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಪ್ರವೇಶಿಸಿತು. ಇದು ಪಾಪ ಮರಣ. ನನಗೆ ನಾನು ಹೇಗೆ ಅಪರಾಧಗಳ ಪಾಪಗಳ ದಸೆಯಿಂದ ಸತ್ತವನಾದೆ, ಅಥವಾ ಹುಟ್ಟುವ ಒಂದು ಮಗು ಹೇಗೆ ಪಾಪಿಯಾಗಿ ಹುಟ್ಟುತ್ತಾ ಇದೆ ಎಂಬುದಕ್ಕೆ ಉತ್ತರ ಇದು. ಆದಾಮನಿಂದ ಬಂದದ್ದು, ನಾನು ಆದಾಮನ ಸಂತತಿ, ಆದಾಮನ ಮಗನು. ಇನ್ನೊಂದು ವಾಕ್ಯ ಕೂಡ ಓದಿದ್ರೆ ನಿಮ್ಗೆ ಸ್ಪಷ್ಟವಾಗುತ್ತೆ. ಅಪ್ಪಸ್ತೋಲರ ಕೃತ್ಯಗಳು 17:26, ಆಕ್ಟ್ಸ್ ಆಫ್ ದ ಬುಕ್ ಆಫ್ ದ ಆಕ್ಟ್ಸ್ 17:26. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರಬೇಕಾದ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ. ಈಗ ಇದೇ ರೋಮಾಪುರದವರಿಗೆ 3:23 ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹೇಗೆ ನನ್ನಲ್ಲಿ ಜನ್ಮ ಪಾಪ ಬಂತು, ಎಲ್ಲ ಮನುಷ್ಯರಲ್ಲೂ ಜನ್ಮ ಪಾಪ ಹೇಗೆ ಬಂತು? ಏಕೆಂದರೆ ಆದಾಮನು ಪಾಪ ಮಾಡಿದಾಗ ಆದಾಮಿನಲ್ಲಿ ನಾನಿದ್ದೆ. ನನ್ನನ್ನು ಕೇಳುವ ಪ್ರಿಯರೇ, ನೀವಿದ್ದೀರಿ. ಈ ಲೋಕದಲ್ಲಿರುವ ಎಲ್ಲಾ ಜನರು ಆದಾಮಿನಲ್ಲಿ ಇದ್ದದರಿಂದಲೇ ಒಂದು ದವಜಾದ ಶಿಶು ಪಾಪಿಯಾಗಿ ಈ ಲೋಕದಲ್ಲಿ ಹುಟ್ಟುವುದು, ಅದು ಜನ್ಮ ಪಾಪ ಎಂಬುದಾಗಿ ಹೇಳ್ತಾರೆ. ಪಾಪದಲ್ಲಿ ಎರಡು ಬಗೆಯ ಪಾಪ ಇದೆ, ಜನ್ಮ ಪಾಪ, ಕರ್ಮ ಪಾಪ. ಕರ್ಮ ಪಾಪ ಅಂದ್ರೆ ಹಿಂದೂ ಪ್ರಿಯರು ಹೇಳುವಂತ ರೀತಿಯಲ್ಲಿ ಹೋದ ಜನ್ಮದಲ್ಲಿ ಮಾಡಿದ ಪಾಪದ ಫಲ ಅಲ್ಲ ಅದು. ಕರ್ಮ ಪಾಪ ಅಂದರೆ, ಕರ್ಮ ಅಂದ್ರೆ ಕ್ರಿಯೆ. ಈ ಲೋಕದಲ್ಲಿ ಹುಟ್ಟಿದ ನಂತರ ನಾನು ಮಾಡುವಂತ ಕ್ರಿಯೆಗಳ ಮೂಲಕ ಬರುವಂತ ಪಾಪ ಕರ್ಮ ಪಾಪ. ಹುಟ್ಟುವಾಗಲೇ ಆದಾಮನಲ್ಲಿ ನಾನು ಇದ್ದದರಿಂದ ಆದಾಮ ಮಾಡಿದ ಪಾಪ ನನಗೆ ತಲೆಮಾರುಗಳಿಂದ ಬಂದದರಿಂದ ಅದು ಜನ್ಮ ಪಾಪ. ಆದರೆ ಇವತ್ತು ಒಂದು ನವಜಾತ ಶಿಶು ಒಳ್ಳೆಯದರ ಕೆಟ್ಟದರ ಅರಿಗನ್ನು ಬರುವುದಕ್ಕಿಂತ ಮುಂಚಿತವಾಗಿ ಸತ್ತರೆ ಆ ಮಗು ಪರಲ ಹೋಗುತ್ತೆ. ಅದು ಯಾರ ಮಗುವಾದ್ರೂ ಹೋಗುತ್ತೆ, ಕ್ರೈಸ್ತರ ಮಕ್ಕಳಾದ್ರೂ ಹೋಗುತ್ತೆ, ಹಿಂದೂಗಳ ಮಕ್ಕಳಾದ್ರೂ ಹೋಗುತ್ತೆ. ಯಾವಾಗ ಹೋಗ್ತಾರೆ? ಒಳ್ಳೆಯದರ ಕೆಟ್ಟದರ ಅರಿವು ಆ ಮಕ್ಕಳಿಗೆ ಬರುವುದಕ್ಕಿಂತ ಮುಂಚೆ ಅವರು ಸತ್ತರೆ. ಯಾವ ಆಧಾರದ ಮೇಲೆ? ಯಾವ ಆಧಾರದ ಮೇಲೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಸರ್ವಲೋಕದ ಪಾಪಗಳನ್ನು ಪರಿಹರಿಸಿರುವುದರಿಂದ ಒಂದು ನವಜಾತ ಶಿಶು ಒಳ್ಳೆಯದರ ಕೆಟ್ಟದರ ಅರಿಗೆ ಬರುವುದಕ್ಕಿಂತ ಮುಂಚೆ ಸತ್ತರೆ ಪರಲೋಕದಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಆದಾಮಿನ ಮಕ್ಕಳು ಅಂತ ಹೇಳುವಾಗ ಇಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ಒಬ್ಬರಿಂದಲೇ ಎಲ್ಲರೂ ಸೃಷ್ಟಿಸಿ, ಒಬ್ಬನಿಂದಲೇ ನಾವು ಆದಾಮನ ಮಗ. ನಾವು ಹೇಗೆ ಆದಾಮನ ಮಗನಾದವು? ನಾದೆ ಯಾಕಂದ್ರೆ ಆದಾಮನಲ್ಲಿ ನಾನಿದ್ದೆ, ಆದಾಮನಲ್ಲಿ ನಾನಿದ್ದೆ. ಈಗ ಇದೇ ಕಾರ್ಯ ನಾವು ಇನ್ನೊಂದು ವಾಕ್ಯಗಳನ್ನು ಯೇಸುಕ್ರಿಸ್ತನ ಕುರಿತಾಗಿ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 7:1-10, 7:1-10, ಇದು ಸ್ವಲ್ಪ ಉದ್ದವಾದ ಭಾಗ, ಆದ್ರೆ ಓದಿದ್ರೆ ನಮ್ಗೆ ಅರ್ಥವಾಗುತ್ತೆ. Hebrews 7:1-10. ಈ ಮಲ್ಕಿ ಜೇದೇಕನು ಸಾಲೇಮಿನ ಅರಸನು, ಪರತ್ಪರನಾದ ದೇವರ ಯಾಜಕನು ಆಗಿದ್ದನು. ರಾಜರನ್ನು ಒಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಾಹ್ಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು. ಅವನಿಗೆ ಅಬ್ರಾಹ್ಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 1/10 ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ ಅಂದರೆ ಸಮಾಧಾನ ರಾಜ. ಅವನಿಗೆ ತಂದೆಯು ತಾಯಿಯೂ ವಂಶವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಆತ್ಮವೂ ಇಲ್ಲ.
ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾರೆ ಅವನು ನಿರಂತರವಾಗಿ ಯಾಜಕನಾಗಿರುವನು ಈ ಮನುಷ್ಯನು ಎಷ್ಟೋ ದೊಡ್ಡವನೆಂದು ಆಲೋಚಿಸಿರಿ ನಮ್ಮ ಮೂಲಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ ಅತ್ತನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ ಲೇವಿಯ ಕುಲದವರಲ್ಲಿ ಯಾಜಕ ಉದ್ಯೋಗವನ್ನು ಹೊಂದುವವರು ಜನರಿಂದ ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು ಆದರೆ ಅವರ ವಂಶಗಳಿಗೆ ಸೇರದೇ ಇರುವ ಮಲ್ಕಿಜೇದೇಕನು ಅಬ್ರಹಾಮನಿಂದಲೇ ದಶಮ ಭಾಗಗಳನ್ನು ತಕ್ಕೊಂಡದ್ದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು ಆಶೀರ್ವಾದ ಹೊಂದಿದವನಿಗಿಂತ ಆಶೀರ್ವದಿಸುವವರು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಹಿತ್ಯಕ ಮನುಷ್ಯರು ದಶಮ ಭಾಗವನ್ನು ತಕ್ಕೊಳ್ಳುತ್ತಾರೆ ಆದರೆ ಮಲ್ಕಿಜೇದೇಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದುವನು ತಕ್ಕೊಳ್ಳುತ್ತಾನೆ ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಆಗಾಯ್ತೆಂದು ಹೇಳಬಹುದು ಹೇಗೆಂದರೆ ಮಲ್ಕಿಜೇದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿ ತತ್ವ ರೂಪವಾಗಿ ಇವನೊಳಗೆ ಇದ್ದನು ನೋಡಿ ಪ್ರಿಯರೇ ನಾನು ಇದನ್ನ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ ಯಾಕಂದ್ರೆ ಒಂದ್ಸರಿ ನಾವು ಬೆಳಗ್ಗೆ ಓದುವಾಗ ಅದು ಅರ್ಥವಾಗದಿರ್ಬೋದು ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸ್ರಿ ಈ ಮನುಷ್ಯನು ಅಂದ್ರೆ ಮಲ್ಕಿಜೇದೇಕನ ಬಗ್ಗೆ ಇಲ್ಲಿ ಪ್ರಿಯ ಬರಹಗಾರನು ಹೇಳ್ತಿದ್ದಾನೆ ಇಲ್ಲಿ ಮಲ್ಕಿಜೇದೇಕನ ಬಗ್ಗೆ ಮತ್ತೊಂದು ವ್ಯಾಖ್ಯಾನ ಇಲ್ಲಿ ನಾವು ಮಾಡ್ಬೇಕು ಅದೀಗ ನಾನು ಮಾಡ್ತಾ ಇಲ್ಲ ಆದ್ರೆ ನಾನು ಯಾವ ರೀತಿ ಅಬ್ರಹಾಮನಲ್ಲಿ ಲೇವಿ ಇದ್ದನು ಎಂಬುದರ ಬಗ್ಗೆ ಅದರ ಬಗ್ಗೆ ಹೇಳುವುದನ್ನ ನೋಡ್ತೇವೆ ಈಗ ಮಲ್ಕಿಜೇದೇಕನು ದೊಡ್ಡವನು ಮಲ್ಕಿಜೇದೇಕನು ಆಶೀರ್ವದಿಸುವವನು ಮಲ್ಕಿಜೇದೇಕನು ಹತ್ತರಲ್ಲಿ ಒಂದು ಭಾಗ ಅಂದ್ರೆ ದಶಮ ಭಾಗ ಅಬ್ರಹಾಮನಿಂದ ಸ್ವೀಕರಿಸಿದನು ಆದ್ರೆ ಧರ್ಮ ನ್ಯಾಯ ಪ್ರಮಾಣದ ಪ್ರಕಾರ ಧರ್ಮಶಾಸ್ತ್ರದ ಪ್ರಕಾರ ಲೇವಿಯರು ಆ ದಶಮ ಭಾಗ ಸ್ವೀಕರಿಸಬೇಕು ಹಳೆಯ ಒಡಂಬಡಿಕೆಯ ಒಂದು ಧರ್ಮ ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರದ ಪ್ರಕಾರ ಇಸ್ರಾಯೇಲ್ ಜನರು ಯಾರಿಗೆ ದಶಮ ಭಾಗ ಕೊಡಬೇಕು ಲೇವಿಯರಿಗೆ ಕೊಡಬೇಕು ಆದ್ರೆ ಇಲ್ಲಿ ಅಬ್ರಹಾಮನು ಮೆಲ್ಕಿಜೇದೇಕನಿಗೆ ದಶಮ ಭಾಗ ಕೊಡ್ತಾ ಇದ್ದಾನೆ ಆಗ ಇಲ್ಲಿ ಹೇಳ್ತಿದ್ದಾನೆ ಅಬ್ರಹಾಮನಲ್ಲಿ ಲೇವಿ ಇತ್ತು ಹಂಗಾರೆ ಲೇವಿ ಮೆಲ್ಕಿಜೇದೇಕನಿಗೆ ದಶಮ ಭಾಗ ಕೊಟ್ಟಂತಾಯ್ತು ಲೇವಿ ಸ್ವೀಕರಿಸಬೇಕಾದವನು ಆದ್ರೆ ಇಲ್ಲಿ ಲೇವಿಯನು ಮೆಲ್ಕಿಜೇದೇಕನಿಗೆ ದಶಮ ಭಾಗ ಕೊಟ್ಟನು ಆದ್ರೆ ಅಬ್ರಹಾಮನು ಅದು ಕೊಡುವಾಗ ಇಸ್ಗಾಕು ಯಾಕೋಬನ 12 ಮಕ್ಕಳಲ್ಲಿ ಒಬ್ಬನಾದ ಲೇವಿಯನು ಇನ್ನು ಹುಟ್ಟಿರಲಿಲ್ಲ ಯಾಕೋಬನ 12 ಮಕ್ಕಳು ಹುಟ್ಟಿರಲಿಲ್ಲ ಆದ್ರೆ ಅಬ್ರಹಾಮನು ಕೊಟ್ಟಾಗ ಯಾರು ಕೊಟ್ಟಂಗಾಯ್ತು ಲೇವಿ ಕೊಟ್ಟಂಗಾಯ್ತು ಇಲ್ಲಿ ಅದೇ ನೋಡಿ 10ನೇ ವಾಕ್ಯದಲ್ಲಿ ಹೇಳ್ತಾ ಇದೆ 9:10 ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯ್ತೆಂದು ಹೇಳಬಹುದು ಹೇಗೆಂದರೆ ಮೆಲ್ಕಿಜೇದೇಕನು ಲೇವಿಯ ಮೂಲ ಪುರುಷನನ್ನು ಇಲ್ಲಿ ಲೇವಿಯ ಮೂಲ ಪುರುಷನು ಯಾರು ಅಬ್ರಹಾಮನು ಮೆಲ್ಕಿಜೇದೇಕನು ಲೇವಿಯ ಮೂಲ ಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನು ಯಾರೊಳಗೆ ಇದ್ದನು ಅಬ್ರಹಾಮನೊಳಗೆ ಇದ್ದನು ಆದ್ದರಿಂದ ಯಾರು ಕೊಟ್ಟಂಗಾಯ್ತು ಲೇವಿ ಕೊಟ್ಟಂಗಾಯ್ತು ನಾನು ಈ ಇಷ್ಟು ವಿವರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ವಾಕ್ಯ ಬಂಬವನು ಹೇಗೆ ಮನುಷ್ಯನಾದನು ದೇವರು ಹೇಗೆ ಮನುಷ್ಯನಾದನು ಸೊ ಯೇಸುಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಯೇಸುಕ್ರಿಸ್ತನು ಮನುಷ್ಯಾವತಾರವನ್ನು ತಾಳುವುದಕ್ಕಿಂತ ಮುಂಚೆ ಆತನು ಎಲ್ಲಿದ್ದನು ವಾಕ್ಯದಲ್ಲಿದ್ದನು ವಾಕ್ಯವಾಗಿದ್ದನು ನನ್ನ ಒಟ್ಟಿಗೆ ದಯವಿಟ್ಟು ಯೋಹಾನನ ಸುವಾರ್ತೆ 16:23 ಓದಿ ಯೋಹಾನನ ಸುವಾರ್ತೆ 16:23 ಜಾನ್ಸ್ ಗಾಸ್ಪೆಲ್ 23 ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಒಂದು ನಿಮಿಷ ಅದು ರೆಫರೆನ್ಸ್ ತಪ್ಪಾಗಿದೆ 16:23 ಅಲ್ಲ ಅದು
ಅದು ಬೇರೆ ನೋಡೋಣ. ಲೂಕನ ಸುವಾರ್ತೆ 1:34 ಅಲ್ಲಿ ಲೂಕನ ಸುವಾರ್ತೆ 1:34 ಮರಿಯಳು ಆ ದೂತನನ್ನು ಇದು ಹೇಗಾದಿತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ನೋಡಿ, ದೇವರ ನೆರಳು ಪವಿತ್ರಾತ್ಮನ ಶಕ್ತಿ ಅಲ್ಲಿ ಒಂದು ಕೂಸನ್ನ ಹುಟ್ಟಲಿಕ್ಕೆ ಕಾರಣವಾಯಿತು. ಕಣ್ಣಿಗೆಯಲ್ಲಿ ಹುಟ್ಟಿದನು, ಕಣ್ಣಿಗೆಯಲ್ಲಿ ಪುರುಷನ ಸಂಪರ್ಕವಿಲ್ಲದೆ ಕಣ್ಣಿಗೆಯಲ್ಲಿ ಹುಟ್ಟಿದನು, ಕಣ್ಣಿಗೆಯಲ್ಲಿ ಹುಟ್ಟಿದ ಕರ್ತನು. ಸೊ ಇನ್ನು ಸ್ವಲ್ಪ ನಾವು ಅದರ ನೋಡೋಣ. ಯೋಹಾನನ ಸುವಾರ್ತೆ 1:5-14 ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 1:1-4. ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ನೋಡಿ, ಒಂದು ನಿಮಿಷ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವು. ಇದು ಯಾರನ್ನ ಸೂಚಿಸ್ತಾ ಇದೆ ಪ್ರಿಯರೇ? ಇದು ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುತ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತನು ಯಾರ ಬಳಿಯಲ್ಲಿತ್ತು? ದೇವರ ಬಳಿಯಲ್ಲಿತ್ತು. ನಾನಿದನ್ನ ಮತ್ತೆ ಹೇಳ್ತೇನೆ, ಯಾಕಂದ್ರೆ ಇದಷ್ಟು ಬೇಗನೆ ಗ್ರಹಿಸಿಕೊಳ್ಳೋದಕ್ಕೆ ಆಗುವುದಿಲ್ಲ ಕೆಲವು ಸಾರಿ. ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಹೇಳುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ. ಈ ಕರ್ತನು ಯಾರ ಜೊತೆಯಲ್ಲಿತ್ತು? ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ದೇವರ ಪಕ್ಕದಲ್ಲಿತ್ತು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ದೇವರಲ್ಲಿ ಇತ್ತು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿ ಇದ್ದದ್ದು. ಆಮೇಲೆ ಏನ್ ಹೇಳ್ತಾ ಇದೆ? ಆದಿಯಲ್ಲಿದ್ದ ಆ ವಾಕ್ಯ ದೇವರಾಗಿತ್ತು. ಒಂದಲ್ಲ ಬೇಡ, ನಾನು ಅದನ್ನು ರಿಪೀಟ್ ಮಾಡ್ತೀನಿ, ನಿಧಾನವಾಗಿ ಹೇಳ್ತೇನೆ. ಈ ಲೋಕದಲ್ಲಿ ಒಬ್ಬರಿಗಿದನ್ನ ಹೇಳಕ್ಕೆ ನನಗೆ ಆ ಸಂದರ್ಭ ಸಿಕ್ಕಿದ್ರೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾರು ನಮ್ಮನ್ನ ರಕ್ಷಿಸಿತ್ತು? 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದವನು ಯಾರು? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ತಂದೆಯಾದ ದೇವರ ಬಳಿಯಲ್ಲಿತ್ತು, ಅಂದ್ರೆ ತಂದೆಯಾದ ದೇವರಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರಾಗಿತ್ತು. ಅಂದ್ರೆ ಆದಿಯಲ್ಲಿದ್ದ ವಾಕ್ಯ ಯಾರು? ದೇವರು. ಆ ವಾಕ್ಯ ಬಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಪುನಃ, ಆ ವಾಕ್ಯ ಬಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಡಾಯಿತು. ಇದನ್ನು ವಿವರಿಸುತ್ತಾ ಹೋದ ಮೇಲೆ 14ನೇ ವಾಕ್ಯ ನೋಡ್ರಿ ಪ್ರಿಯರೇ, 14ನೇ ವಾಕ್ಯ. ಆ ವಾಕ್ಯವೆಂಬುವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆ ವಾಕ್ಯವೆಂಬುವನು, ಯಾವ ವಾಕ್ಯ? ಆದಿಯಲ್ಲಿ ವಾಕ್ಯವಾಯಿತು ನೋಡಿ. ಆ ವಾಕ್ಯವೆಂಬವನು ನರವದಾರ ಎತ್ತಿ, ಹಿ ಟುಕ್ ಅಪಾನ್ ಹಿಮ್ ಹ್ಯೂಮನ್ ಬಾಡಿ, ದ ವರ್ಡ್ ಬಿಕೇಮ್ ಫ್ಲಶ್, ಅಂದ್ರೆ ಆ ವಾಕ್ಯ ಶರೀರಧಾರಿಯಾಯಿತು. ಆ ವಾಕ್ಯವೆಂಬವನು ನರವದಾರ ಎತ್ತಿ
ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಕಣ್ಣಾರ ಕಂಡನು. ಯೋಹಾನ ಹೇಳ್ತಾ ಇದ್ದಾನೆ, ಕಣ್ಣಿಟ್ಟು ನೋಡಿ ಕೈಯಿಂದ ಮುಟ್ಟಿ ನೋಡಿದ್ದೇವೆ, ನಾವು ಕೇಳಿದ್ದೇವೆ. ಹೋ, ಎಂಥ ಒಂದು ಸೌಭಾಗ್ಯ. ಆದಿಯಲ್ಲಿ, ಯಾವ ಆದಿಯಲ್ಲಿ ಪ್ರಿಯರೇ ಇದು? ನಾವು ಸಾಧಾರಣ ಕೇಳುವುದುಂಟು, ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆ ಆದಿ ದೊಡ್ಡದ, ಈ ಆದಿ ದೊಡ್ಡದ? ಆ ಆದಿಗೆ ಒಂದು ಪ್ರಾರಂಭ ಇದೆ, ಆದ್ರೆ ಈ ಇಲ್ಲಿ ಬರೆದಿರತಕ್ಕಂಥ ಆದಿಯಲ್ಲಿ ಅದಕ್ಕೆ ಯಾವುದೇ ಪ್ರಾರಂಭ ಇಲ್ಲ. ನೀವು 1000 ಕೋಟಿ ವರ್ಷ ಹಿಂದಕ್ಕೆ ನೀವು ಪ್ರಯಾಣ ಮಾಡಿ ಅಲ್ಲಿ ನೀವು ಕೇಳಿದ್ರು ಸಹ ಆದಿಯಲ್ಲಿ ವಾಕ್ಯ ಬಿತ್ತು. ಅಂದ್ರೆ ಸಮಯ, ತಾರೀಕು ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಇದ್ದವನು. ಈಗ ಸಮಯ ತಾರೀಕು ಇದೆ, ಇನ್ನೊಂದು ಕಾಲ ಬರ್ತದೆ, ಸಮಯ ತಾರೀಕು ಹೊಟ್ಟೋಗುತ್ತೆ, ನಾವು ನಿತ್ಯತ್ವದಲ್ಲಿ ಪ್ರವೇಶಿಸುತ್ತೇವೆ. ಆಮೇಲೆ ಟೈಮ್ ಇಲ್ಲ, ಸ್ಥಳ ಇಲ್ಲ, ತಾರೀಕಿಲ್ಲ. ನಾವು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ದೇವರಾತ್ಮನ ಆದಿಯಲ್ಲಿ ಎಂಬುದಾಗಿ ಬರೆದಿದೆ. ಯಾರು ನಮ್ಮನ್ನ ರಕ್ಷಿಸಿದ್ದು? ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ದೇವರು ಮನುಷ್ಯಾವತಾರವನ್ನು ತಾಳಿದನು. ಹೇಗೆ ಆದಾಮನಲ್ಲಿ ನಾನಿದ್ದನೋ, ಹೇಗೆ ಅಬ್ರಹಾಮನಲ್ಲಿ ಲೇವಿ ಇದ್ದನೋ, ಹಾಗೆ ವಾಕ್ಯದಲ್ಲಿ ಕ್ರಿಸ್ತನು ಸಹ ಇದ್ದನು. ಹೇಗೆ ಅಬ್ರಹಾಮನಲ್ಲಿ ನಾನಿದ್ದನೋ, ನಾನಾಗಲೇ ವಿವರಿಸಿದೆ, ಅದೇ ರೀತಿ ಅಬ್ರಹಾಮನಲ್ಲಿ ಹೇಗೆ ಲೇವಿಯನಿದ್ದನೋ ಹಾಗೆಯೇ ಆ ವಾಕ್ಯದಲ್ಲಿ ಕ್ರಿಸ್ತನಿದ್ದನು. ಆ ವಾಕ್ಯವೇ ನರಾವದಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ. ಈಗ ಇನ್ನೊಂದು ವಿಷಯ ಕೂಡ ಹೇಳೋಣ. ಈಗ ಇಬ್ರಿಯರಿಗೆ ಬರೆದ ಪತ್ರಿಕೆ 10:5-7, ಇಬ್ರಿಯರಿಗೆ 10:5-7, Hebrews 10:5-7. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಹೇಳಿದೆನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸಿದ್ಧ ಮಾಡಿಕೊಟ್ಟಿ, ಇದು ಒಂದು ಕೀರ್ತನೆಯಿಂದ ಉಲ್ಲೇಖ ಮಾಡಿದ್ದಾರೆ. ಒಂದು ಕೀರ್ತನೆಯಿಂದ ಉಲ್ಲೇಖ ಮಾಡಿದ್ದಾರೆ. ಆ ಕೀರ್ತನೆ 40:6-7 ಕೀರ್ತನೆಗಳು 40:6-7 ಒಂದ್ಸಾರಿ ಓದಿ. ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದ್ದಿ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದದೆ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದು ನನ್ನ. ಈಗ ಈ ಕಾರ್ಯವನ್ನ ಅಲ್ಲಿ ಉಲ್ಲೇಖ ಮಾಡಿದ, ಆದ್ರೆ ಇಲ್ಲಿ ಇಲ್ಲದಿರತಕ್ಕಂತ ಒಂದು ಕಾರ್ಯ ಅಲ್ಲಿ ದೇವರಾತ್ಮನು ಬರೆದಿದ್ದಾನೆ. ಈ ಕೀರ್ತನೆಗಳಲ್ಲಿ ಇಲ್ಲದಿರತಕ್ಕಂತ ಒಂದು ಹೊಸ ಪದವನ್ನ ಅಲ್ಲಿ ದೇವರಾತ್ಮನು ಬರೆದಿದ್ದಾನೆ, ಅದುವೇ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಎಂಬುದಾಗಿ ಕರ್ತನು ಹೇಳುವಂತ ಕಾರ್ಯ ಅದು ಆ ಕೀರ್ತನೆಗಳಲ್ಲಿ ಇಲ್ಲ. ಆ ಕೀರ್ತನೆಗಳಲ್ಲಿ ಅದು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ತನು ಯಾರು? ಆದಿಯಲ್ಲಿ ವಾಕ್ಯವಾಗಿದ್ದವನು. ಆತನಿಗೆ ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ. ಇಬ್ರಿಯ ಬರಹಗಾರನು 13:8 ಹೇಳುತ್ತಿದ್ದಾನೆ, ಯೇಸುಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ಅನನ್ಯನು. ನಾನು ಅದನ್ನು ಸಾಧಾರಣ ಈ ರೀತಿ ಹೇಳ್ತೇವೆ, ಡೇಟು ಅಂದ್ರೆ ತಾರೀಕು, ಸಮಯ, ಸ್ಥಳ, ಟೈಮ್, ಸ್ಪೇಸ್, ಏಜ್,
ಇದು ಯಾವುದು ಇಲ್ಲದಿರತಕ್ಕಂಥ ಒಂದು ಕಾಲದಿಂದ ಒಂದು ಯುಗವು ಪ್ರಾರಂಭವಾಯಿತು. ಒಂದು ಸಮಯ ಬಂದಾಗ ನಾವು ಗಲಾತಿದವರಿಗೆ ಮೂರು ನಾಲ್ಕು ನೋಡ್ತೇವೆ, ಕಾಲವು ಪರಿಪೂರ್ಣವಾದಾಗ ಆತನು ಮನುಷ್ಯ ಅವತಾರವನ್ನು ತಾಳಿದನು. ಯಾತಕ್ಕಾಗಿ ಆತನು ಬಂದನು? 1 ತಿಮೋತಿ 1:15, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನು ಈ ಲೋಕಕ್ಕೆ ಬಂದನು. ನನ್ನನ್ನು ಕೇಳುವ ಪ್ರಿಯರೇ, ಇದು ನಾವು ಮಿದುಳಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಜ್ಞಾನವಾಗಿ ನಾವು ಪರಿಗಣಿಸಬಾರದು. ನನ್ನ ಪ್ರಾರ್ಥನೆ, ನನ್ನ ಬಯಕೆ ಏನೆಂದರೆ, ರಕ್ಷಣೆ ಹೊಂದಿರತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಯು ಯಾರಿಂದ ರಕ್ಷಣೆ ಹೊಂದಿದ್ದಾರೆ ಅಥವಾ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದ ಆತನು ಯಾರಾಗಿದ್ದಾನೆ? ನಾನು ಊಹಿಸುವಾಗ ನನಗೆ ಮೈಯೆಲ್ಲ ಜಿಮ್ ಅಂತ ಅನ್ಸುತ್ತೆ. ಅಂದ್ರೆ 2000 ವರ್ಷಗಳ ಹಿಂದೆ ಆ ಮರಿಯಲ ಹೊಟ್ಟೆಯಲ್ಲಿ ಒಂದು ಭ್ರೂಣವಾಗಿ ಒಂದು ಕೂಸಾಗಿ ಹುಟ್ಟಿ ನಂದರ ಗೋದಲೆಯಲ್ಲಿ ಮಲಗಿ ಆ ಪಲಸ್ತೀನ ದೇಶದಲ್ಲಿ ಒಂದು ಮಗುವಾಗಿ ಓಡಾಡಿ ನಂತರ 30 ವರ್ಷದಲ್ಲಿ ಬಹಿರಂಗ ಸೇವೆಗೆ ಬಂದು ಫಿಲಿಪ್ಯ ಬರಹಗಾರನು ಹೇಳುತ್ತಿದ್ದಾನೆ, ಆತನು ದಾಸನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿದನು ಎಂಬುದಾಗಿ. ಇದು ಹೇಗೆ ಸಾಧ್ಯವಾಯಿತು? ತನ್ನನ್ನು ತಾನೇ ತಗ್ಗಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಆ ತಗ್ಗಿಸುವಿಕೆ ಮರಿಯಳ ಹೊಟ್ಟೆಯಿಂದ ಪ್ರಾರಂಭವಾಯಿತು. ಸೃಷ್ಟಿಕರ್ತನಾದ ದೇವರು, ಪ್ರಾರಂಭ ಇಲ್ಲದ ದೇವರು, ರೂಪ ಇಲ್ಲದ ದೇವರು, ಆಕಾರವಿಲ್ಲದ ದೇವರು ಮನುಷ್ಯ ರೂಪವನ್ನು ತಾಳಿದನು. ಓನ್ಲಿ ಒನ್ ಪರ್ಪಸ್, ಒಂದೇ ಒಂದು ಧ್ಯೇಯ, ಒಂದೇ ಒಂದು ಉದ್ದೇಶ, ಪಾಪ ಮಾಡಿ ಪಾಪದ ಸಂಬಳವಾದ ಬೆಂಕಿಗಂಧಕ ಉರಿಯುವ ಕೆರೆಗೆ ಹೋಗಬೇಕಾದ ಮನುಕುಲವನ್ನ ರಕ್ಷಿಸುವುದಕ್ಕಾಗಿ ಧರ್ಮಶಾಸ್ತ್ರ ಮಾಡಲಾರದ ಕಾರ್ಯವನ್ನ ತಾನೇ ಮಾಡುವುದಕ್ಕಾಗಿ ಆ ದೇವರು ಮನುಷ್ಯಾವತಾರವನ್ನು ತಾಳಿದನು. ಆ ವಾಕ್ಯವೆಂಬವನು ನರಾವತಾರ ಇತ್ತು. ನಮ್ಮ ರಕ್ಷಣೆ ನಮಗೆ ಉಚಿತ, ನಮಗೆ ಅದು ಫ್ರೀ, ಆದರೆ ದೇವರಿಗೆ ಅದಕ್ಕೆ ಬೆಲೆನೇ ಇಲ್ಲ ಎಂಬುದಾಗಿ ನೀವು ಭಾವಿಸಬೇಡಿ ಪ್ರಿಯರು. ನಾವು ನಮಗೆ ದೊರಕಿರುವ ರಕ್ಷಣೆ ಅದೆಂತ ಗಂಭೀರವಾದದ್ದು ಎಂಬುದಾಗಿ ನಾವು ಪರಿಗಣಿಸಬೇಕು. ಕ್ರಿಸ್ತನ ದೈವತ್ವವನ್ನು ನಾವು ನೋಡಿದವು, ಇವತ್ತು ನಾವು ನೋಡಿದ್ದು ಆ ದೇವರು ಹೇಗೆ ಮನುಷ್ಯನಾದನು ಎಂಬುದಾಗಿ. ಇನ್ನು ಅನೇಕ ಸಂಗತಿಗಳು ನಾವು ಧ್ಯಾನಿಸಬಹುದಾಗಿದೆ. ದೇವರು ಮನುಷ್ಯನಾದನು. ಮನುಷ್ಯನು ದೇವರಾಗುವುದು ಬಹಳ ಸುಲಭ, ಬಹಳ ಜನ ಇದ್ದಾರೆ, ಆದರೆ ದೇವರು ಮನುಷ್ಯನಾದನು. ಮೊದಲನೇ ಶತಮಾನದಲ್ಲಿ ಅದನ್ನ ಅನೇಕರು ಅಂಗೀಕರಿಸಲಿಲ್ಲ. ಆದ್ದರಿಂದಲೇ ಯೋಹಾನನು ತನ್ನ 2ನೇ ಪತ್ರಿಕೆಯಲ್ಲೂ 1ನೇ ಪತ್ರಿಕೆಯಲ್ಲೂ ಹೇಳುವುದನ್ನು ನೋಡ್ತೇವೆ. ಪೌಲನು ಕೊಲೊಸ್ಸದವರು ಹೇಳುತ್ತಿದ್ದಾರೆ, ಆ ಸಂದರ್ಭದಲ್ಲಿ ಅನೇಕರು ದೇವರು ಮನುಷ್ಯ ಶರೀರದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮನುಷ್ಯ ಶರೀರ ಅದು ಕೆಟ್ಟದಾಗಿದೆ. ಅದರ ಕನ್ನಿಯಲ್ಲಿ ಹುಟ್ಟಿರತಕ್ಕಂತಹ ಯೇಸುಕ್ರಿಸ್ತನನ್ನ ಅಂಗೀಕರಿಸಲಿಕ್ಕೆ ಅವರು ಯೋಗ್ಯರಾಗಲಿಲ್ಲ, ಅವರು ತಯಾರಿರಲಿಲ್ಲ. ಯಾರು ಆಕಾಶನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಎಂಬುದಾಗಿ ಹೇಳಿರತಕ್ಕಂಥ ದೇವರು. ನಾವು ಅರಸರ ಪುಸ್ತಕದಲ್ಲಿ ನೋಡುತ್ತೇವೆ, ಆತನು ಭೂಮಿ ಆಕಾಶಗಳಲ್ಲಿ ತುಂಬಿರತಕ್ಕಂಥ ದೇವರು. ಇದು ನಮ್ಮ ಜ್ಞಾನಕ್ಕಿಂತ ಮಿಗಿಲು, ಇದನ್ನು ಪೂರ್ತಿ ಗ್ರಹಿಸಿಕೊಳ್ಳೋದು ಬಹಳ ಕಷ್ಟ. ನಾ ಅಂತ ದೇವರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಆ ದೇವರ ಬಗ್ಗೆ ಹೇಳುವಾಗ ಹೇಗೆ ಹೇಳಬೇಕು ಎಂಬುದಾಗಿ ಹೋದ ಸಾರಿ ನಾನು ಹೇಳಿದೆ. ಎಂಥ ದೇವರು ಪ್ರಿಯರೇ! ಈಗ ಬಹಳ ಸ್ವರಾಸ್ಯಕರವಾದ ಅಂದ್ರೆ ಬಹಳ ಅದ್ಭುತವನ್ನು ಉಂಟು ಮಾಡುವಂತ ಕಾರ್ಯ. ನಾವು ಹೇಗೆ ಹುಟ್ಟಿದ್ದು ಎಂಬುದನ್ನು ನಾವು ನೋಡುವಾಗ ದೇವರು ನಮಗೆಂತ ಶ್ರೇಷ್ಠವಾದ ಪದವಿಯನ್ನು ಕೊಟ್ಟಿದ್ದಾನೆ ಎಂಬುದನ್ನ ನಾನು ವಿವರಿಸಲಿಕ್ಕಿದ್ದಾರೆ. ಅದೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಿಂದ ನಾವು ಸಾಧಾರಣರಲ್ಲ, ನಾವು ಸಾಮಾನ್ಯರಲ್ಲ, ನಾವು ದೇವರ ಮಕ್ಕಳು. ದೇವರಿಗೆ ಹೇಗೆ ಮಗನ ಉಂಟಾದನು? ದೇವರು ಗರ್ಭ ಧರಿಸಿ ಒಂದು ಮಗನನ್ನ ಹೆತ್ತದಲ್ಲ. ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ
ಈ ರಾಷ್ಟ್ರದ ತಂದೆ ಹೇಗಾದನು, ಈ ದೇಶ ನನ್ನ ತಾಯಿ ದೇಶ ಎಂಬುದಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ, ಇದೆಲ್ಲ ನಾವು ಗ್ರಹಿಸಬೇಕು. ಆ ದೇವರು ಮನುಷ್ಯನಾದ ಹಾಗೆ, ದೇವರ ಮಗನಾದ ಹಾಗೆ ನಾವು ಹೇಗೆ ದೇವರ ಮಕ್ಕಳಾದ್ವಿ ಎಂಬುದರ ಕುರಿತಾಗಿ ದೇವರ ಚಿತ್ತವಾದರೆ ಮುಂದಕ್ಕೆ ಮುಂಬರುವ ದಿವಸಗಳಲ್ಲಿ ನಾವು ನೋಡೋಣ. ಇವತ್ತು ಇನ್ನೊಂದು ಅಂಶ, ಈಗ ಈಗ ಆ ದೇವರಾಗಿರುವ, ಆ ನಮ್ಮ ರಕ್ಷಕನಾಗಿರುವ ಆ ಕರ್ತನಾದ ಯೇಸು ಕ್ರಿಸ್ತನು ಈಗ ಏನು ಮಾಡ್ತಿದ್ದಾನೆ ಎಂಬುದರ ಕುರಿತಾಗಿ ದೇವರು ಅನುಮತಿಸಿದ್ದಲ್ಲಿ, ದೇವರ ಚಿತ್ತವಿದ್ದಲ್ಲಿ ಮುಂದಿನ ಮಂಗಳವಾರ ನೋಡೋಣ. ಪ್ರಿಯರೇ, ನನ್ನ ಒಂದೇ ಒಂದು ಮನವಿ, ನನ್ನ ಒಂದೇ ಒಂದು ಬೇಡಿಕೆ ಏನೆಂದರೆ, ಪ್ರಿಯರೇ, ರಕ್ಷಣೆ ಹೊಂದಿರತಕ್ಕಂಥ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಜೀವಿತ ಈ ಒಂದು ಗಂಭೀರತೆಯಿಂದ ನಾವು ಜೀವಿಸಬೇಕಾಗಿದೆ. ನಾವು ಸಾಧಾರಣರಲ್ಲ, ಸಾಮಾನ್ಯರಲ್ಲ, ನಾವು ಲೋಕದವರ ಹಾಗೆ ನಾವು ಜೀವಿಸಬೇಕಾದವರಲ್ಲ. ದೇವರು ನಮಗಾಗಿ ತನ್ನ ಸ್ವರಕ್ತವನ್ನೇ ಕೊಟ್ಟು ನಮ್ಮನ್ನು ಸಂಪಾದಿಸಿದ್ದಾನೆ. ಇದರ ಆಳಕ್ಕೆ ನಾವು ಉಳಿದು ನೋಡುವಾಗ ಎಂಥ ಅದ್ಭುತವಾದ ಸಂಗತಿ. ದೇವರೇ, ಕೋಡಿಗಟ್ಟಲೆ ಜನರು ನಿನ್ನನ್ನು ಅರಿಯದೆ, ನಿನ್ನನ್ನು ಕೇಳಿಯೂ ನಿರಾಕರಿಸಿ ಅಂಗೀಕರಿಸದೆ ನಿತ್ಯ ನಾಶನಕ್ಕೆ ಹೋಗುವಾಗ, ಕರ್ತನೇ ನೀನು ನನ್ನನ್ನ ನಮ್ಮನ್ನ ನಿನ್ನ ಮಕ್ಕಳನ್ನಾಗಿ ಮಾಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನೀನು ತಗೊಂಡ ಆ ಒಂದು ಇನಿಷಿಯೇಟಿವ್, ಆ ಒಂದು ಶ್ರಮೆ, ಆ ಒಂದು ಆಸಕ್ತಿ, ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಕರ್ತನೇ ನೀನು ನನ್ನನ್ನು ಕರೆದ ಆ ಕರ್ವಿಕೆಗೆ ತಕ್ಕಂತೆ ನಾನು ಜೀವಿಸಲಿಕ್ಕೆ ಪ್ರಯಾಸ ಪಡ್ತೇನೆ, ನನ್ನ ಸಹಾಯಿಸು ಎಂಬುದಾಗಿ ನಾವು ಪ್ರತಿಯೊಬ್ಬರು ಬೇಡಬೇಕಾಗುತ್ತೆ, ನಾವು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು. ಪ್ರೇರೆ, ಸೊ ಹೋದ ಸಾರಿ ನಾವು ನೋಡಿದ್ದು ಆ ಕರ್ತನಾದ ಯೇಸು ಕ್ರಿಸ್ತನ ಪ್ರೀ ಎಕ್ಸಿಸ್ಟಿಂಗ್, ಅಂದರೆ ಕರ್ತನಾದ ಯೇಸು ಕ್ರಿಸ್ತನಾಗಿ ಬರುವುದಕ್ಕಿಂತ ಮುಂಚೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ದೇವದೂತರು ಎಂಬುದಾಗಿ ಎಲ್ಲ ನಾವು ನೋಡ್ತೇವೆ. ಈ ಯೇಸು ಕ್ರಿಸ್ತನೇ ಆಗ ಬಂದದ್ದು, ಆದ್ರೆ ಮನುಷ್ಯನಾಗಿ ಅಲ್ಲ, ದೂತನಾಗಿ ಬಂದನು, ದೂತನಾಗಿ ಬಂದನು. ಅದಕ್ಕೆ ಕ್ರಿಸ್ಟೋಫನಿಯ ಒಂದು 5 ನಿಮಿಷದಲ್ಲಿ ಒಂದು ಸಂಗತಿ ಹೇಳಿ ನಾನು ಮುಗಿಸ್ತೇನೆ. ದಯವಿಟ್ಟು ನನ್ನೊಟ್ಟಿಗೆ, ನಿಮ್ಗೆ ಗೊತ್ತಿರಬಹುದು, ನಾನು ಅದನ್ನ ವಿವರಿಸ್ತೇನೆ ನನ್ನ ಮನಸ್ಸಿನಲ್ಲಿ ಬಂದ ಭಾರ. ಆದಿಗಾಂಡ 18ನೇ ಅಧ್ಯಾಯ ಜೆನಿಸಿಸ್ ಚಾಪ್ಟರ್ 18. ಒಂದನೇ ವಾಕ್ಯ 1-2. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮರ್ಮೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ. ಇಲ್ಲಿ ಅವನಿಗೆ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಅಬ್ರಹಾಮನಿಗೆ ದರ್ಶನ ಕೊಟ್ಟದ್ದು ಯೆಹೋವನು ಎಂಬುದಾಗಿ 2ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದ. 3 ಪುರುಷರು ಬಂದರು. ಮೊದಲನೇ ವಾಕ್ಯದಲ್ಲಿ ಹೇಳ್ತಾ ಇರೋದು ಯೆಹೋವನು ಅವನಿಗೆ ದರ್ಶನ ಕೊಟ್ಟಿತ್ತು, ಅದು ಹೇಗೆ ಕೊಟ್ಟಿತ್ತು ಎಂಬುದಾಗಿ ವಿವರಿಸುವಾಗ 3 ಪುರುಷರು ಬಂದರು. ಆ 3 ಪುರುಷರಲ್ಲಿ ಅವರು ತಾರಲನ್ನ ಕರೆದು ಮಾತಾಡ್ತಾ ಇದ್ದಾರೆ. ಎಲ್ಲ ಮಾತಾಡಿದ ನಂತರ ಅದರಲ್ಲಿ ಇಬ್ರು ಹೊರಟೋಗ್ತಾರೆ. 22ನೇ ವಾಕ್ಯ ಇಬ್ರು ಹೊರಟೋಗ್ತಾರೆ. 22ನೇ ವಾಕ್ಯ 18-22. ಆ ಮನುಷ್ಯರು ಅಲ್ಲಿಂದ ಸೋದಮೆ ಕಡೆಗೆ ಹೋದರು, ಆದರೆ ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನು ನಿಂತನು. ಬಂದದ್ದು ಎಷ್ಟು ಜನ? 3 ಪುರುಷರು. ಆ 3 ಪುರುಷರಲ್ಲಿ 2 ಸೋದೋಮನ ಕಡೆಗೆ ಹೋದರು. ಅಬ್ರಹಾಮನು ಯೆಹೋವನ ಎದುರಾಗಿ ಇನ್ನು ನಿಂದಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಅಲ್ಲಿ ಒಂದು ರೀತಿ ಬಾರ್ಗೈನಿಂಗ್ ನಡೆಯೋದು ನೋಡ್ತೇವೆ. 50 ಜನ ಇದ್ರೆ ನೀನ್ ಅದನ್ನ ಹಾಳು ಮಾಡ್ತೀಯ, 40 ಜನ ಇದ್ರೆ ಹಾಳು ಮಾಡ್ತೀಯ, ಸ್ವಾಮಿ ಕ್ಷಮಿಸಬೇಕು. ಸೊ ಈ ಯೆಹೋವನ ದೂತನು ಯಾರು? ಈ ಯೆಹೋವನು ಯಾರು?
ಯಹೋವನು ರೂಪ ಇಲ್ಲದ ಈ ಯಹೋವನು ಯಾರು? ಈ ಮೂರು ಪುರುಷರಲ್ಲಿ ಒಬ್ಬನು ಯಾರು? ಈ ದೂತನು ಯಾರು? ಇದೇ ಕ್ರಿಸ್ಟೋಫನಿ. ವಾಕ್ಯದಲ್ಲಿದ್ದ ಕ್ರಿಸ್ತನು ನರವದಾರ ಎತ್ತುವುದಕ್ಕಿಂತ ಮುಂಚೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಸಾರಿ ದಾನಿಯೇಲನಿಗೆ ಪ್ರತ್ಯಕ್ಷನಾದನು, ಯಾಕೋಬನಿಗೆ ಪ್ರತ್ಯಕ್ಷನಾದನು. ಇದೆಲ್ಲ ಯೇಸು ಕ್ರಿಸ್ತನ ಒಂದು ಮನುಷ್ಯನಾಗಿ ಬರುವುದಕ್ಕಿಂತ ಮುಂಚೆ ಕ್ರಿಸ್ತನು ವಾಕ್ಯ ಯಹೋವನು. ಯಹೋವನಿಗೆ ರೂಪ ಇಲ್ಲ, ಆದ್ರೆ ಯಹೋವನಿಗೆ ರೂಪ ಇಲ್ಲಿ ನಾವು ನೋಡ್ತೇವೆ. ಆ ಮೂರು ಪುರುಷರಲ್ಲಿ ಒಬ್ಬ ಪುರುಷನು ಯಹೋವನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ನಮ್ಮ ರಕ್ಷಣೆ ಎಂದದ್ದು ರಕ್ಷಿಸುವುದಕ್ಕಾಗಿ ದೇವರು ತಗೊಂಡಿರುವ ಶ್ರಮೆ ಆ ವಾಕ್ಯ ಬೆಂಬವನ್ನು ನರವದಾರ ಎತ್ತಿ ನಮ್ಮ ಮಧ್ಯದಲ್ಲಿ ಬಂದಿದ್ದು. ಯೋಹಾನ 1:18 ದೇವರನ್ನು ಯಾರು ಎದ್ದು ನೋಡಿಲ್ಲ, ಸ್ವಹ ದೇವರಾಗಿದ್ದವನು ಎಂಬುದಾಗಿ ನಾವು ಯೋಹಾನ ಸುವಾರ್ತೆ 1:18 ನೋಡ್ತೇವೆ. ಪ್ರಿಯರೇ, ನಮ್ಮ ರಕ್ಷಕನು ಯಾರಾತನು? ಆದಿಯು ಒಂದಿಯೂ ಇಲ್ಲ, ಆದಿಯಲ್ಲಿದ್ದ ವಾಕ್ಯ ಆತನಾಗಿತ್ತು. ಆ ವಾಕ್ಯ ಬೆಂಬವನ್ನು ನರವದಾರತ್ತಿ ಬಂದಿದ್ದು. ದೇವರು ನಮ್ಮೊಟ್ಟಿಗೆ ಮಾತನಾಡಲಿ. ದೇವರು ನಮಗೆ ಕೊಟ್ಟಿರುವ ಈ ಒಂದು ಜೀವಿತವು ಬಹಳ ಶ್ರೇಷ್ಠವಾದ ಜೀವಿತ. ಆತನನ್ನು ಮಹಿಮೆ ಪಡಿಸುತ್ತಾ ಆತನ ಮಕ್ಕಳೆಂಬ ಸಾಕ್ಷಿಗಳಾಗಿ ಲೋಕದಲ್ಲಿ ನಾವು ಜೀವಿಸೋಣ. ನಾವು ಎಲ್ಲರೂ ಹಾಗೆ ಜೀವಿಸಬೇಕಾದವರಲ್ಲ, ನಾವು ಪರಲೋಕವಾಸಿಗಳು, ದೇವರ ಮಕ್ಕಳು. ಆದ್ದರಿಂದ ನಮ್ಮನ್ನು ರಕ್ಷಿಸಿದ ಆತನು ಯಾರು ಎಂಬ ಆ ಒಂದು ಅಂಶದಲ್ಲಿ ಎರಡು ಸಂಗತಿಗಳಾಗಿವೆ. ಒಂದು ಆತನ ದೈವತ್ವ, ಮತ್ತೊಂದು ಮನುಷ್ಯತ್ವ. ಇದು ಇಷ್ಟು ಮಾತ್ರ ನಾವು ಅನ್ಕೋಬಾರದು, ಇನ್ನು ಬೇಕಾದಷ್ಟಿದೆ. ದೇವರ ನಮಗೆ ಮೈಮುಂಡಾಗಲಿ. ಸಂದರ್ಭಕ್ಕಾಗಿ ದೇವರನ್ನ ಸ್ತುತಿಸ್ತೇನೆ ಮತ್ತು KAB ಯೌವನಸ್ಥರಿಗೂ ನನ್ನ ಹೃದಯ. ನಮಸ್ತೆ ಬ್ರದರ್, ಒಂದು ಕ್ವಶನ್ ಬ್ರದರ್. ಕೇಳಿ ಸಿಸ್ಟರ್. ಅನ್ಯ ಜನರಲ್ಲಿ ಅವಿಶ್ವಾಸಿಗಳ ಮಕ್ಕಳು ಸತ್ತೋದ್ರೆ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ತಾರ ಬ್ರದರ್? ಖಂಡಿತವಾಗಿಯೂ. ಅಂದ್ರೆ ಒಳ್ಳೆಯದರ ಕೆಟ್ಟದರ ಅರಿವು ಬರುವುದಕ್ಕಿಂತ ಮುಂಚೆ ಸತ್ತರೆ ಖಂಡಿತವಾಗಿಯೂ ಪರಲೋಕ ಹೋಗ್ತಾರೆ. ಸರಿ ಬ್ರದರ್, ಥ್ಯಾಂಕ್ ಯು ಬ್ರದರ್. ಯಾಕಂದ್ರೆ ನೋಡಿ, ಅದಕ್ಕೆ ಒಂದು ಹಳೆಯ ಒಡಂಬಡಿಕೆಯಿಂದ ಒಂದು ನಿದರ್ಶನ ಇದೆ. ದಾವಿದನ ಒಬ್ಬ ಮಗ ಸತ್ತನು ನೋಡಿ. ದಾವಿದನ ಮಗ, ಆ ಮಗನು ಹುಷಾರಿಲ್ದಿದ್ದಾಗ ಅವನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾನೆ. ಆ ಮಗು ಸತ್ತೋದ ಮೇಲೆ ಅವನು ಊಟ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವಾಗ ಯಾಕಿದ್ರ ಅಂತ ಕೇಳಿದಕ್ಕೆ, ಅವನ ಬಳಿಗೆ ನಾನು ಹೋಗ್ತೇನೆ ಹೊರತು ಅವನು ಇನ್ನು ನನ್ನ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಈಗ ಕರ್ತನಾದ ಯೇಸುಕ್ರಿಸ್ತನು ಸರ್ವ ಜನರ ಪಾಪವನ್ನು ಪರಿಹರಿಸಿದ್ದಾನೆ. ಆದರೆ ಒಳ್ಳೆಯದರ ಕೆಟ್ಟದ ಅರಿವು ಬಂದ ಮೇಲೆ ನಾನು ತಿಳಿದು ಪಾಪ ಮಾಡಿದ, ಕರ್ತನೇ ನನ್ನ ಪಾಪಕ್ಕಾಗಿಯೇ ನೀನು ಸತ್ತನು ಎಂಬುದಾಗಿ ಆತನನ್ನು ನನ್ನ ರಕ್ಷಕನಾಗಿ ಅಂಗೀಕರಿಸಬೇಕು. ಈ ಒಂದು ಜ್ಞಾನ ಬರುವ, ಅದಕ್ಕೆ ನಾನು ಸಾಧಾರಣವಾಗಿ ನಾನು ನನ್ನ ಪ್ರಸಂಗದಲ್ಲಿ ನಾನು ಹೇಳೋದುಂಟು, ಪರಲೋಕದಲ್ಲಿ ಬಹಳಷ್ಟು ಜನರನ್ನ ನಾವು ನೋಡ್ತೇವೆ, ಆತ್ಮಗಳನ್ನ ನಾವು ನೋಡ್ತೇವೆ. ಯಾಕಂದ್ರೆ ಈ ಗರ್ಭಪಾತ ಮಾಡ್ತಾರಲ್ಲ, ಅಬಾರ್ಷನ್ ಮಾಡ್ತಾರಲ್ಲ, ಈ ಆತ್ಮಗಳನ್ನೆಲ್ಲ ನಾವು ಅಲ್ಲಿ ನೋಡಬಹುದಾಗಿದೆ ಪ್ರಿಯರೇ. ಈಗ ಹೋದ ತಿಂಗಳಲ್ಲಿ ನಮ್ಮ ಸಭೆಯಲ್ಲಿ ಒಂದು ಸಹೋದರಿ, ಆ ಮಗು ಅದು 5ನೇ ತಿಂಗಳಲ್ಲಿ ಹುಟ್ಟಿತು. ಕೇವಲ 650 ಗ್ರಾಮೇ ಇದ್ದಿದ್ದು, ಅದಕ್ಕೆ ಹೆಸರು ಸಹ ಇಟ್ಟಿದ್ರು. ನಾನು ಆ ತಂದೆ ತಾಯಿಗಳನ್ನ ನಾನು ಅವರಿಗೆ ಆಧರಣೆಯನ್ನು ಹೇಳುವ ರೀತಿಯಲ್ಲಿ ನೋಡಿದೆ. ಪ್ರಿಯರೇ, ನೀವು ಆ ಮಗುವನ್ನ ನೋಡ್ತೀರಿ, ಆ ಮಗುವನ್ನ ಪರಲೋಕದಲ್ಲಿ ನೀವು ನೋಡ್ತೀರಿ. ಹೇಗೆ ನೋಡ್ತೀರಿ? ಒಂದು 650 ಗ್ರಾಮದ ಮಗುವಾಗಿದೆಲ್ಲ, ನಿಮ್ಮ ಹಾಗೆಯೇ ಬೆಳೆದಿರತಕ್ಕಂಥ ಒಬ್ಬ ಆತ್ಮವಾಗಿ ಆ ಮಗುವನ್ನ ನೋಡ್ತೀರಿ. ಕಾರಣ ಏನಂದ್ರೆ, ಕರ್ತನು ಎಲ್ಲರ ಪಾಪಗಳನ್ನು, 1 ಯೋಹಾನ 2:2 ಸಮಸ್ತ ಲೋಕದ ಪಾಪಗಳನ್ನು ಆತನು ಒತ್ತುಕೊಂಡಿದ್ದಾನೆ. ಆದ್ದರಿಂದ ಜಾತಿ ಮಾದ ನಾವು ಮಾಡಿದಲ್ವ ಸಿಸ್ಟರ್, ದೇವರು ಮಾಡಿಲ್ವಲ್ಲ. ಆದ್ದರಿಂದ ಅನ್ಯರಾಗಲಿ, ಹಿಂದೂಗಳಾಗಲಿ, ಮುಸಲ್ಮಾನರಾಗಲಿ, ಯಾರ ಮಕ್ಕಳೇ ಆಗಲಿ, ಒಳ್ಳೆಯದರ ಕೆಟ್ಟದರ ಅರಿವು, ಈ ಒಂದು ಮಿತಿ ಯಾರು ಮಾಡುವುದು? ದೇವರು ಮಾಡ್ತಾರೆ, ದೇವ್ರಿಗೆ ಗೊತ್ತು. ಸೊ ಅಂತ ಮಟ್ಟ ಹೋಗ್ತಾರೆ.